ಕೃಷ್ಣ ನದಿಯಲ್ಲಿ ತೆಪ್ಪ ಮಗುಚಿ ದುರಂತ ಇದೀಗ ಮತ್ತೋರ್ವನ ಶವ ಪತ್ತೆಯಾಗಿದೆ ಬೆಳಗ್ಗೆ ಆರಂಭ ಮಾಡಿದ್ದಾರೆ ಶೋಧ ಕಾರ್ಯವನ್ನ ಮೀನಿನ ಬಲೆಗೆ ಶವ ಸಿ ಹಾಕೊಂಡಿದೆ ಬಲೆಯಿಂದ ಶವ ಬಿಡಿಸೋಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರಯತ್ನವನ್ನ ಪಟ್ಟಿದ್ದಾರೆ ಕೋಲಾರ ಪಟ್ಟಣದ ಕೃಷ್ಣ ನದಿ ತಟದಲ್ಲಿ ಶವ ಪತ್ತೆಯಾಗಿದೆ ಇಷ್ಟು ಜನರಲ್ಲಿ ಒಂದು ಇಬ್ಬರಿಗೇನೋ ಸ್ವಿಮ್ಮಿಂಗ್ ಬರ್ತಿತ್ತು ಈಜು ಬರ್ತಾ ಇತ್ತೇನೋ ಅವ್ರು ಬಚಾವಾಗಿದೆ ಉಳಿದವ್ರೆಲ್ರೂ ನೀರ್ ಪಾಲು ನಿನ್ನೆ ಒಬ್ಬರು ಬಾಡಿ ಸಿಕ್ಕಿತ್ತು ಇವತ್ತೊಬ್ರು ಬಾಡಿ ಸಿಕ್ಕಿದೆ ರಾತ್ರಿ ಕಾರ್ಯಾಚರಣೆ ಮಾಡ್ಲಿಲ್ಲ ಲೇಟ್ ನೈಟ್ ಕಾರಣ ಆ ಭಾಗದಲ್ಲಿ ಕೃಷ್ಣ ನದಿ ಯುರೇನ್ ತೆಪ್ಪದಲ್ಲಿ ಹೋಗ್ತಾ ಇದ್ರು ಆ ಭಾಗದಲ್ಲಿ ಫಿಶಿಂಗ್ ಮಾಡ್ತಾ ಇದ್ರಂತೆ ಮೀನುಗಾರರು ಬಲೆ ಹಾಕಿದ್ರು ಆ ಬಲೆಗೆ ಮತ್ತೊಂದು ಮೃತದೇಹ ಸಿಗಾಕೊಂಡಿದೆ ಅಹ್ ಇದೀಗ ಬೆಳ್ಬಳಗ್ಗೆ ಕಾರ್ಯಾಚರಣೆ ನಡೆಸೋದ್ರ ಮುಖಾಂತರ ಆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಪುರುಷೋತ್ತಮ್ ವೆರಿ ಸ್ಯಾಡ್ ಇದು ಪೊಲೀಸರಿಂದ ಹೋಗಿ ಜೀವವನ್ನೇ ಕಳ್ಕೊಂಡಿರುವಂತಹ ದುರ್ಘಟನೆ ಕಾರ್ಯಾಚರಣೆ ಮತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಆರಂಭ ಮಾಡಿದ್ರು ಒಟ್ಟು ಎಷ್ಟು ಜನ ಇದ್ರು ಅಲ್ಲಿ ಈಗ ಕಾರ್ಯಾಚರಣೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂತ ಪುರುಷೋತ್ತಮ್ ನೋಡ್ತಿರ್ಬೋದು ಏನಂತಂದ್ರೆ ಸ್ಥಳದಲ್ಲಿ ಏನಂತಂದ್ರೆ ನಿನ್ನೆ ಕೂಡ ಒಂದು ಶವನ ತೆಗೆದಿದ್ರು ಈಗ ಸದ್ಯಕ್ಕೆ ಏನು ಅಂತಂದ್ರೆ ನೋಡ್ತಾ ಇರಬಹುದು ನಿಮಗೆ ದೃಶ್ಯಗಳು ತೋರಿಸ್ತಾ ಇದ್ದೀನಿ ಯಾವ ರೀತಿ ಶವಾನ ಇನ್ನೊಂದು ಶವ ಕೂಡ ಸಿಕ್ಕಿದೆ ಅಂತ ಹೇಳಿ ಆದ್ರೆ ಏನಂದ್ರೆ ಪ್ರಮುಖವಾಗಿ ಆಂಬುಲೆನ್ಸ್ ಇಲ್ಲಾರ ಕಾರಣಕ್ಕಾಗಿ ಏನೋ ಸ್ಥಳದಲ್ಲಿ ಶವವನ್ನು ಹೊರಗೆ ತಗೊಲಿ ಅಲ್ಲೇ ನೀರಲ್ಲಿ ಿದ್ದಾರೆ ಆಂಬುಲೆನ್ಸ್ ಬಂದ ತಕ್ಷಣನೇ ಶವವನ್ನು ಹೊರಗೆ ಸಂಪೂರ್ಣವಾಗಿ ಹೊರಗೆ ದಡಕ್ಕೆ ತಗೊಂಡ್ಬಂದು ತದನಂತರ ಅದನ್ನ ಶಿಫ್ಟ್ ಮಾಡ್ತಾರೆ ಶವಾಗಾರಕ್ಕೆ ಆದರೆ ನಿನ್ನೆಯಿಂದ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಆರು ಜನ ಏನಿದ್ರು ಪ್ರಮುಖವಾಗಿ ಏನು ನೀರಲ್ಲಿ ಮುಳುಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇತ್ತು ಅದರ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಪುಣ್ಲಿಕ್ ಅನ್ನೋ ಎಂಬ ಯುವಕನ ಒಂದು ಶವ ಕೂಡ ನಿನ್ನೆ ಪತ್ತೆ ಆಗಿತ್ತು ಆದರೆ ಈಗ ಬೆಳೆ ಬೆಳಗಿನ ಏನು ಅಂತಂದ್ರೆ ಅಗ್ನಿಶಾಮಕ ದಳ ಮತ್ತು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಏನಿದೆ ಒಂದು ಶೋಧ ಕಾರ್ಯನ ಪ್ರಾರಂಭ ಮಾಡಿದ ತಕ್ಷಣವೇ ಈಗ ಅಷ್ಟೊತ್ತಿಗೆ ಅಂದ್ರೆ ಎರಡು ಗಂಟೆ ಏನು ಒಂದು ನಿರಂತರವಾಗಿ ಶೋಧ ಕಾರ್ಯ ನಡೆಯಿತು ಈಗ ಮತ್ತೊಂದು ಶವ ಕೂಡ ಸಿಕ್ಕಿದೆ ಇದರ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಏನು ಅಂದ್ರೆ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಬರುವಂತಹ ನಿರೀಕ್ಷೆ ಇದೆ ಹುಬ್ಬಳ್ಳಿಯಿಂದ ಎನ್ ಡಿ ಆರ್ ಟೀಮ್ ಕೂಡ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಏನಂತಂದ್ರೆ ಇನ್ನು ಉಳಿದಂತೆ ಏನು ನಾಲ್ಕು ಶವಗಳಿಗಾಗಿ ಏನೊಂದು ಶೋಧ ಕಾರ್ಯ ಕೂಡ ಮುಂದುವರೆದ ಓಕೆ ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮ ಡೀಟೇಲ್ಸ್ಗೆ ಈಗ ಮೀನಿನ ಬಲೆಗೆ ಒಂದು ಬಾಡಿ ಸಿಗ್ ಹಾಕೊಂಡಿತ್ತು ಅದನ್ನು ಬಿಡಿಸಿದ್ದಾರೆ ಈಗ ಉಳಿದಂತವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಎನ್ ಆರ್ ಎಫ್ ಟೀಮ್ಗೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೇ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಮಾಹಿತಿಯನ್ನ ಕೊಡ್ತಾರೆ ಪುರುಷೋತ್ತಮ್ ಇದೀಗ ಕಾರ್ಯಾಚರಣೆ ಆರಂಭ ಆಗಿದ್ದು ಬೆಳಗ್ಗೆ ಯಾವಾಗ ಮತ್ತು ಈಗ ಹೇಗ್ ಸಾಗ್ಲಿಕ್ಕೆ ಅಂದ್ರೆ ಈಗ ಕುಟುಂಬಸ್ಥರೆಲ್ಲರಿಗೂ ಮಾಹಿತಿ ತಿಳಿತಾ ಬಂದಿದ್ದಾರೆ ಅವರು ಆ ಭಾಗಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ ಪುರುಷೋತ್ತಮ್ ಬೆಳಂಬಿ ಆರು ಗಂಟೆಗೆ ಏನು ಅಂತಂದ್ರೆ ಕಾರ್ಯಾಚರಣೆ ಕೂಡ ಪ್ರಾರಂಭವಾಗಿದೆ ಸ್ಥಳದಲ್ಲಿ ಏನು ಅಂತಂದ್ರೆ ಎಸ್ ಅಂತ ಋಷಿಕೇಶ್ ಸೋನಾವಣಿ ಅವರು ಸೇರಿದಂತೆ ತಹಸೀಲ್ದಾರ್ ಕೂಡ ಎಲ್ಲರೂ ಕೂಡ ಏನು ಅಂತಂದ್ರೆ ಇಲ್ಲೇ ಠಿಕಾಣಿ ಊರಿದ್ದಾರೆ ಅವರು ನೇತೃತ್ವದಲ್ಲೇ ಏನು ಅಂತಂದ್ರೆ ಒಂದು ಕಾರ್ಯಾಚರಣೆ ಮುಂದುವುದ್ರಿ ಅಂತ ಹೇಳೋದು ಏನು ಬೆಳಗ್ಗೆ ಆರು ಗಂಟೆಗೆ ಒಂದು ಕಾರ್ಯಾಚರಣೆ ಪ್ರಾರಂಭವಾಗಿದೆ ನಿರಂತರ ಕಾರ್ಯಾಚರಣೆ ನಂತರ ಏನು ಅಂತಂದ್ರೆ ಇಲ್ಲಿ ಸಂಬಂಧಪಟ್ಟ ಅಂತಂದ್ರೆ ಯಾರು ಒಂದು ನಿನ್ನೆ ಏನೋ ಒಂದು ಕುಂಡ್ಲಿಕ್ ಅನ್ನೋ ವ್ಯಕ್ತಿ ಒಂದೇನು ಶವ ಸಿಕ್ಕಿತ್ತು ಆ ಶವ ಸಿಕ್ಕ ನಂತರ ಆ ಒಂದೇನು ಅವರ ಕುಟುಂಬಸ್ಥರು ಮಾತ್ರ ಏನು ಅಂತಂದ್ರೆ ಅದನ್ನ ಜಿಲ್ಲಾಸ್ಪತ್ರೆ ಕೂಡ ಶಿಫ್ಟ್ ಮಾಡಲಾಗಿದೆ ಶವಾಗಾರಕ್ಕಾಗಿ ಆ ಕಾರಣಕ್ಕಾಗಿ ಕುಟುಂಬಸ್ಥರು ಬಂದಿದ್ದಾರೆ ಇನ್ನೂ ಏನು ಉಳಿದಂತೆ ಐದು ಶವಗಳಿದ್ವು ಆ ಶವಗಳನ್ನ ಐದು ಐದು ಶವಗಳೇನಿದ್ದಾವೆ ಆ ಶವಗಳನ್ನ ತೋರಿಸ್ಲಿಕ್ಕೆ ಅದು ಕೂಡ ಆಗ್ತಾ ಇಲ್ಲ ಯಾಕಂತಂದರೆ ಐದು ಶವಗಳು ಬಂದ ನಂತರ ಕುಟುಂಬಸ್ಥರು ಬರುವಂಥ ಗುರುತುಪಡಿಸಬೇಕು ಆ ನಂತರ ಶ ಕುಟುಂಬಸ್ಥರು ಬರುವಂಥ ನಿರೀಕ್ಷೆ ಇದೆ ಸದ್ಯಕ್ಕೆ ಹೇಳೋದಾದರೆ ಯಾರು ಕೂಡ ಏನು ಅಂತಂದರೆ ಈ ಸ್ಥಳದಲ್ಲಿ ಏನು ಅಂತಂದರೆ ಕುಟುಂಬಸ್ಥರು ಯಾರು ಕೂಡ ಬಂದಿಲ್ಲ ಈಗ ತತ್ತಕ್ಷಣಕ್ಕೆ ಏನು ಅಂದರೆ ನಿರಂತರವಾಗಿ ಎರಡು ಗಂಟೆಗಳ ಕಾಲವಂತ ಏನು ಕಾರ್ಯಾಚರಣೆ ನಡೀತು ಆ ಎರಡು ಗಂಟೆ ಕಾರ್ಯಾಚರಣೆಯಲ್ಲಿ ಈಗ ಒಂದು ಶವ ಮತ್ತೆ ಪತ್ತೆ ಆಗಿದೆ ಈ ನಿಟ್ಟಿನಲ್ಲಿ ಏನು ಅಂತಂದರೆ ಆ ಶವ ಏನು ಪತ್ತೆ ಆಗಿದೆ ಅದನ್ನು ಕೂಡ ಈಗ ಕೊಂಡೊಯ್ಲಿಕ್ಕೆ ಏನು ಅಂತಂದರೆ ಆ್ಯಂಬುಲೆನ್ಸ್ಗಾಗಿ ವೇಟ್ ಮಾಡಲಾಗ್ತಾ ಇದೆ ಆ್ಯಂಬುಲೆನ್ಸ್ ಬಂದ ನಂತರ ಏನು ಅಂತಂದರೆ ಈ ಶವವನ್ನು ಮತ್ತೆ ಸಾಗಿಸುವಂಥ ಕಾರ್ಯಕ್ಕೆ ಮುಂದಾಗ್ತಾ ಮಾಡ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನೀವು ಏನು ಶೋಧ ಕಾರ್ಯಾಚರಣೆ ಇದಕ್ಕೆ ಎನ್ ಡಿ ಆರ್ ಟೀಮ್ ಕೂಡ ಹುಬ್ಬಳ್ಳಿಯಿಂದ ಕೂಡ ಬರ್ತಾ ಇದೆ ಆ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಇವರಿಗೆ ಅಗ್ನಿಶಾಮಕ ದಳಕ್ಕೆ ಸಾತ್ ನೀಡಲಿ ಅನ್ನೋ ಕೂಡ ಮಾಹಿತಿ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮ ಡೀಟೇಲ್ಸ್ ಗೆ ಅಂದ್ರೆ ಅವ್ರಿಗೆ ಸ್ವಲ್ಪ ಅಡಚಣೆ ಆಗ್ತಾ ಇರೋದು ಮೀನಿಗೋಸ್ಕರ ಮೀನನ್ನ ಹಿಡಿಯೋಕೋಸ್ಕರ ಬಲೆ ಹಾಕಿದಾರಲ್ಲ ಅದು ಓಕೆ ಫೈನಲಿ ಇದೀಗ ಬೆಳಗ್ಗೆ ಆರು ಗಂಟೆಯಿಂದಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದಾರಂತೆ ಸತತ ಒಂದೊಂದೂವರೆ ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮತ್ತೊಬ್ಬರ ಮೃತದೇಹ ಪತ್ತೆಯಾಗಿದೆ ಈಗ ಅದನ್ನೇ ಹೇಳಿದ್ದು ಪೊಲೀಸರಿಂದ ಅಂತ ನದಿಗೆ ಜಿಗ್ದಿದ್ದಾರೆ ತೆಪ್ಪ ಬಳಸ್ಕೊಂಡು ಮುಂದಕ್ಕೆ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅವರ ಹಣೆ ಬರ ಇರಲಿಲ್ಲ ತೆಪ್ಪವೇ ಮಗುಚ್ಕೊಂಡಿದೆ